ನೋಡಿ ಸರ್, ನೋಡಿ ಈ ತರ ನಮ್ಮಲ್ಲಿ ಎರೆಹುಳುಗಳು ಓಕೆ. ಎರಡು ತರ ಮಿಕ್ಸ್ಡ್ ಇಲ್ಲಿ ಇರುತ್ತೆ, ಯುಡ್ರಿಲಸ್ ವಿಜನಿಯಾ ಮತ್ತು ಐಸಿನಾ ಫೆಡೇಡಾ ಅಂತ. ನಮಸ್ತೆ, ನನ್ನ ಹೆಸರು ಕೆಂಪರಾಜು ಅಂತ. ಇದೇ ತಿಪಟೂರು ತಾಲೂಕು ಅಯ್ಯನಬಾವಿನಲ್ಲಿ ವರ್ಮಿ ಕಾಂಪೋಸ್ಟ್ನ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಮತ್ತು ಬೇವಿನ ಬೀಜದ ಪುಡಿನೂ ಸಹ ಮಾಡ್ಕೊಡ್ತಾಯಿದ್ದೀವಿ. ಮತ್ತು ಆಲ್ ಓವರ್ ಕರ್ನಾಟಕಕ್ಕೆ ನಾವು ಎರೆಹುಳು ಗೊಬ್ಬರದ ಪ್ಲಾಸ್ಟಿಕ್ ತೊಟ್ಟಿಯನ್ನು ಇನ್ಸ್ಟಾಲ್ ಮಾಡ್ಕೊಡ್ತಾಯಿದ್ದೀವಿ. ಅಂದರೆ ಇದು ಡೈಮೆನ್ಷನ್ಸ್ ಎಷ್ಟಿರುತ್ತೆ ಸರ್ ಅದು? ಎರೆಹುಳು ತೊಟ್ಟಿದು ಹಾಂ, ಮತ್ತು 12x4x2 ಇರುತ್ತೆ. 12 ಅಂದರೆ 12 ಅಡಿ ಉದ್ದ, 12 ಅಡಿ ಉದ್ದ, ನಾಲ್ಕು ಅಡಿ ಅಡಿ ಆಗಲ್ಲ, ಅಗಲ 2 ಅಡಿ ಎತ್ತರ. ಸೊ ಅಂದರೆ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತಾ ಇದ್ದೀವಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಎರಡು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಇನ್ನೂ ಒಂದು ಸ್ವಲ್ಪ ಪ್ರಚಾರ ಆಗಲಿ ಅಂತ ಮಾಡ್ಕೊಡಕ್ಕೆ ಮಾಡಿ, ಪ್ರತಿಯೊಬ್ಬ ರೈತರಿಗೂ ತಲುಪಲಿ ಅಂತ. ಓಕೆ, ಅವ್ರದ್ದೇ ಆದ ಒಂದು ಸಾವಯವ ಕೃಷಿನ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನ ಪ್ಲಾನ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಅಂದ್ರೆ ಈಗ ಅವರಿಗೆ ಕಂಪ್ಲೀಟ್ ಗೈಡ್ಲೈನ್ಸ್ ಏನಾದರೂ ಕೊಡ್ತೀರಾ ಸರ್? 100% ನಾವು ಎರೆಹುಳು ಗೊಬ್ಬರದ ತೊಟ್ಟಿ, ಪ್ಲಾಸ್ಟಿಕ್ ತೊಟ್ಟಿನ ಈ ತರ ಇನ್ಸ್ಟಾಲ್ ಮಾಡ್ಕೊಡ್ತಾ ಇದ್ದೀವಿ. ಯಾವುದೇ ಕರ್ನಾಟಕದಾದ್ಯಂತ ರೈತರುಗಳಿಗೆ ನಾವು ಈ ತರ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಅವ್ರ ಪ್ಲೇಸ್ಗೆ ಹೋಗ್ಬಿಟ್ಟು, ಅವ್ರ ತೋಟದಲ್ಲಿ, ಅವರು ಶೆಡ್ ಅಲ್ಲಿ, ಯಾವುದೇ ತರ ಇದ್ರು ನಾವು ಮಾಡ್ಕೊಡ್ತೀವಿ. ಮತ್ತೆ ಗೊಬ್ಬರ ಬರೋವರೆಗೂ ಅವ್ರ ಟಚ್ ಅಲ್ಲಿ ಇರ್ತೀವಿ ನಾವು. ಓಕೆ, ನೋಡಿ ಇದೇ ತರ 12x4x2 ಅಳತೆ ಇದು ತೊಟ್ಟಿ, ಮತ್ತೆ ನೋಡಿ ಸುತ್ತ ರಾಡ್ ಬರುತ್ತೆ, 16 ರಾಡ್ ಬರುತ್ತೆ. ಮತ್ತೆ ಎರೆ ಜಲ ಹೋಗ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ಪೈಪ್ ಈ ತರ ಕನೆಕ್ಟ್ ಮಾಡ್ಕೊಡ್ತೀವಿ. ಓಕೆ ಓಕೆ, ಈ ತರ ಅಲ್ಲಿ ಒಂದ್ ಕೆಳಗಡೆ ಒಂದು ಹೋಲ್ ಮಾಡ್ಬಿಟ್ಟು ಒಂದು ಟಬ್ ಇಟ್ಕೊಂತು ಅಂತಂದ್ರೆ ಪ್ಲಾಸ್ಟಿಕ್ ತೊಗೊಂಡು ನಿಮ್ಗೆ ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇರುತ್ತೆ. ಇದು ಇದ್ರದ ಒಂದು ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ ಸರ್ ಇದು? ಇದು ನಿಮ್ಗೆ ನೆರಳಲ್ಲೇ ಮಾಡ್ತೀವಿ ಅಂತಂದ್ರೆ ಒಂದು 8 ರಿಂದ 10 ವರ್ಷ. ಓ, 10 ವರ್ಷ ತನಕ ಬರುತ್ತೆ? 100% ನೆರಳು ಶೆಡ್ ಗಳು ಮಾಡಿದ್ರೆ. ಈಚೆ ಕಡೆ ಮಾಡ್ತೀನಿ ಅಂದ್ರೆ ಏನಿಲ್ಲ, ಇದ್ರ ಮೇಲೆ ಸಿಂಪಲ್ ಆಗಿ ನೀವು ಇಷ್ಟು ಹಾಕೊಂಡ್ಬಿಟ್ಟು ಮೇಲ್ಗಡೆ 4 ದಡ್ಡಿ ನೆಟ್ಕೊಂಡ್ಬಿಟ್ಟು 4 ಸೋಯಾ ಗರಿ ಹಾಕಂತು ಸಾಕು. ಓಕೆ ಓಕೆ. ಇಲ್ಲ ತೆಂಗಿನ ಮರದ ನೆರಳಿತ್ತು ಅಂದ್ರೆ ಅಲ್ಲಿ ಮಾಡ್ಬೋದು. ಓಕೆ ಓಕೆ, ತೆಂಗಿನ ಮರದ ನೆರಳಿತ್ತು ಅಂದ್ರೆ ಅಲ್ಲೂ ಮಾಡ್ಬೋದು. ಮತ್ತೆ ನೋಡಿ ಸರ್, ಇದು ಬಂದು ವರ್ಮಿ ಬಿನ್ ಅಂತನ. ಓಕೆ, ಈಗೇನ ಫ್ಯಾನ್ಸಿ ಆಗ್ಬಿಟ್ಟಿದೆ ಈಗ, ಏನ್ ಹೇಳಿ, ಟೆರೆಸ್ ಗಾರ್ಡನ್. ಕರೆಕ್ಟ್, ಅದು ಈಗೆಲ್ಲ ಅದೊಂದು ಫ್ಯಾನ್ಸಿ ಆಗ್ಬಿಟ್ಟು ಎಲ್ಲಾರ್ಗು ಎಲ್ಲಾ ಕಡೆನೆ ಈಗ ಸಿಟಿನಲ್ಲಿ ನಗರಗಳಲ್ಲಿ ಎಲ್ಲ ಫ್ಯಾನ್ಸಿ ಆಗ್ಬಿಟ್ಟಿದೆ. ಅವರು ಏನು ನಗರದ ನಗರ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಮಿಕ್ಕಿರ್ತಕ್ಕಂತ ವೇಸ್ಟೇಜು, ಯಾವ್ದು ಎನಿ ಅಗ್ರಿಕಲ್ಚರ್ ವೇಸ್ಟ್ ಇರ್ಬೋದು, ತರಕಾರಿ, ಅನ್ನ, ಎಲ್ಲ ಮಿಕ್ಕಿರ್ತಕ್ಕಂಥ ತರಕಾರಿ ಎಲ್ಲಾನು ಉಪಯೋಗಿಸ್ಕೊಂಡು ಸಿಂಪಲ್ ಆಗಿ ಅವ್ರು ಏನ್ ಟೆರೇಸ್ ಗಾರ್ಡನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಬೇಕಾದಂತ ಗೊಬ್ಬರನ ಅವರನ್ನೇ ರೆಡಿ ಮಾಡ್ಕೊಳ್ಳಿಕ್ ಈ ಚಿಕ್ಕದಾಗಿ ಮಾಡಿದ್ವಿ. 2x2 ಅಳತೆ ಇದು. ಅವರಿಗೂ ಕೂಡ ಒಂದು ಗೈಡ್ಲೈನ್ಸ್ ನೀವು ಖಂಡಿತ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀರಾ ಅವ್ರಿಗೂ? ಖಂಡಿತ ಮಾಡ್ಕೊಡ್ತೀವಿ. ಅವ್ರಿಗೂ ಇನ್ಸ್ಟಾಲ್ ಮಾಡಿ ಬಂದು ಅವ್ರಿಗೂ ಮತ್ತೆ ಪ್ಯಾರಲಲ್ ಸರ್ವಿಸ್ ಅವ್ರಿಗೆ ಏನೇನು ಬೇಕಾಗುತ್ತೆ ಆ ಸರ್ವಿಸ್ ಎಲ್ಲ ಸರ್ವಿಸ್ ಮಾಡ್ತೀವಿ. ಮನೇಲಿ ಇಚ್ಛೆ ಪಟ್ಟರೆ ಮನೇಲಿ ಮಾಡ್ಕೊಳೋದಾದ್ರೆ ಸಿಂಪಲ್ ಆಗಿ ಒಂದು 4-5 ಹಾಕೊಂಡು ಮಾಡ್ತೀನಿ ಅನ್ನೋದ್ರು ನಾನು ಮಾಡ್ಕೊಡ್ತೀನಿ, ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಓಕೆ, ಫೈನ್, ಸೂಪರ್. ಹಾಗಾದ್ರೆ ಅವರು ಕೂಡ ಒಂದು ಸಾವಯವ ಕೃಷಿ ಅಂತ ಬರ್ಬೋದು, ಅವರು ಸಾವಯವ ಪದಾರ್ಥ ಬಂದ್ಬಿಟ್ಟಿದ್ದಾರೆ ಅಲ್ಲೇನೆ, ಈಗ ಸಾವಯವ ಮ್ಯಾಕ್ಸಿಮಮ್ ಬಂದ್ಬಿಟ್ಟಿದ್ದಾರೆ ರೈತರಿಗೆಲ್ಲನ ಗೊತ್ತಾಗಿದೆ. ಕರೆಕ್ಟ್, ಸಾಕಷ್ಟು ಒಂದು ರೈತ ಬಾಂಧವರಿಗೆ ಮತ್ತೆ ಗೃಹಿಣಿಯರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಕ್ಕಂತ ವಿಚಾರ ಇದು. ಸರ್, ಈಗ ಏನು ಕಾಸ್ಟ್ ಇರ್ಬೋದು ಸರ್, ಈಗ ಒಂದು ಪರ್ ಕೆಜಿ ಎರೆಹುಳ ಎಷ್ಟಿರ್ಬೋದು? ಎರೆಹುಳು ಬಂದು 400 ರೂಪಾಯಿ ಕೆಜಿ ಮಾಡ್ತಾ ಇದೀವಿ. ಓಕೆ, ಯಾವ್ದು ವೆರೈಟಿ ಸರ್? ಯುಡ್ರಿಲಸ್ ವಿಜನಿಯಾ ಮತ್ತೆ ಐಸಿನಾ ಫೆಟೇಡಾ ಅಂತ. ಇದು ಏನು ಜಾಸ್ತಿ ಈ ಹುಳು ಏನು ಅಂತಂದ್ರೆ 1/2 ಅಡಿಗಿನ್ನ ಕೆಳಗೆ ಹೋಗ್ತಾ ಇಲ್ಲ, ಹೋಗಲ್ಲ. ಎಷ್ಟು? 1/2 ಅಡಿ 3/4 ಅಡಿ ಕೆಳಗೆ ಹೋಗಲ್ಲ ಇದು ಈ ತಳಿ. ಮತ್ತೆ ಗೊಬ್ಬರ ಮಾಡ್ಲಿಕ್ಕೆ ಅಂತಾನೆ, ಡಿಕಂಪೋಸ್ ಆಗಿನ್ನ ಡಿಕಂಪೋಸ್ ಆಗಿ ಮೆಟೀರಿಯಲ್ ತಿನ್ನಕ್ಕೆ ಅಂತಾನೆ ಇರತಕ್ಕಂತ ಈ ತಳಿ. ಅಲ್ಲ, ಈಗ ಇದು 2 ಅಡಿ ಹೈಟ್ ಇರೋದ್ರಿಂದ ಮಿನಿಮಮ್ 1 ಫೀಟ್ ಆಗುತ್ತಾ? ಪರವಾಗಿಲ್ಲ, ಈ ತೊಟ್ಟಿಗೆ ಆಗುತ್ತಾ? ಒಂದು ನಾನು ಹೇಳಿದ್ದು ಭೂಮಿಯಿಂದ ಕೆಳಗೆ ಹೇಳ್ತಾ ಇರೋದು. ಭೂಮಿಯಿಂದ ಕೆಳಗೆ? ಓ, ಇದು ಮೇಲೆ ಎಷ್ಟು ಫೀಟ್ ಇದ್ರೆ ಬರುತ್ತೆ? ಭೂಮಿಯಿಂದ ಕೆಳಗೆ ಹೋಗಲ್ಲ ಅವು, ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಮಣ್ಣಲ್ಲಿ ಇರ್ತಾವಲ್ಲ, ಮಣ್ಣು ತಿಂದು ಬದುಕ್ತಕ್ಕಂಥವು. ಈ ತಳಿನೇ ಸ್ಪೆಷಲ್ ಅದು. ಫೈನ್, ಸೂಪರ್. 400 ರೂಪಾಯಿ. ಮತ್ತೆ ಎರೆಹುಳು ಗೊಬ್ಬರನ 10 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. ಮತ್ತೆ ಎರೆಹುಳು ಗೊಬ್ಬರನೇ ಮೌಲ್ಯವರ್ಧನೆ ಮಾಡ್ತಾ ಇದೀವಿ.
ಎರೆಹುಳ ಗೊಬ್ಬರನೇ ಮೌಲ್ಯವರ್ಧನೆ ಅಂದ್ರೆ ಅದೇ ಮೌಲ್ಯವರ್ಧನೆ ಸರ್. ಸರ್ ಎರೆಹುಳ ಗೊಬ್ಬರಕ್ಕೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಅರಳಿಂಡಿ, ಕುರಿ ಗೊಬ್ಬರ, ಎಕ್ಸೆಲ್, ಟ್ರೈಕೋಡರ್ಮ, ಸೋಡಮಾನಸ್, ಅಜಿಟೋಬ್ಯಾಕ್ಟೀರಿಯಾ, ಪಿ ಎಸ್ ವಿ, ಸಮುದ್ರ ಪಾಚಿ, ಜೀವಾಮೃತ, ಇಷ್ಟು ಮಿಶ್ರಣ ಮಾಡಿ ಒಂದು ಪ್ರಾಡಕ್ಟ್ ಮಾಡಿದ್ವಿ. ಮೌಲ್ಯವರ್ಧನೆ ಎರೆಹುಳ ಗೊಬ್ಬರ ಇದು ಬಂದು 16 ರೂಪಾಯಿ ಕೊಡ್ತಾ ಇದ್ವಿ ಕೆ ಜಿ. 16 ರೂಪಾಯಿ, 16 ರೂಪಾಯಿ. ಮತ್ತೆ ಬೇವಿನ ಹಿಂಡಿ ಬಂತು ಅಂತಂದ್ರೆ ನಿಮ್ಗೆ 25 ರೂಪಾಯಿ ಕೊಡ್ತಾ ಇದೀವಿ ಇಲ್ಲಿ ಸ್ಪಾಟ್ ನಲ್ಲಿ. ಪ್ಲಸ್ ಟ್ರೈಕೋಡರ್ಮ ಸುಡಮಾನಸ್ ಮಾಡಿ ಎನ್ರಿಚ್ ಮಾಡಿ ಕೊಡ್ತಾ ಇದೀವಿ, ಅದು ಬಂದು 26 ರೂಪಾಯಿ ಕೊಡ್ತಾ ಇದೀವಿ. 1 ರೂಪಾಯಿ ಎಕ್ಸ್ಟ್ರಾ ತಾಂತೀವಿ ಸ್ಪಾಟ್ಗೆ ಡೆಲಿವರಿ ಅಂತಂದ್ರೆ 1 ರೂಪಾಯಿ ಎಕ್ಸ್ಟ್ರಾ ತಾಂತಾ ಇದೀವಿ ಕೆ ಜಿಗೆ 1 ರೂಪಾಯಿ. ಓಕೆ ಸರಿ, ಈಗ ಕ್ವಾಲಿಟಿ ಜನಗಳಲ್ಲಿ ಒಂದು ಟ್ರಸ್ಟ್ ಬೇಕಲ್ಲ, ಈಗ ಒಂದು ಇದು ಯಾವ ರೀತಿ ನಂಬೋದು? ಅದು ನೋಡಿ, ಇದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಈಗ ಮಾರ್ಕೆಟ್ ನಲ್ಲಿ ತುಂಬಾ ಟಾರ್ಪಲ್ಗಳು ಸಿಗ್ತಾ ಇದಾವೆ. ಕರೆಕ್ಟ್. ಈ 250 GSM ಸಿಗುತ್ತೆ, 1 ವರ್ಷಕ್ಕೆ ಹಾಳಾಗೋಗುತ್ತೆ, ಮತ್ತೆ ISO ಬ್ರ್ಯಾಂಡ್ ಇರಲ್ಲ. ಕರೆಕ್ಟ್. ನಾವು ಕೊಡ್ತಾ ಇರೋದು ಇಲ್ಲಿ 450 GSM, 450 GSM 10 ವರ್ಷ ಬರುತ್ತೆ, ಮತ್ತೆ ISO ಬ್ರ್ಯಾಂಡ್ ಇದು. ಹಾಗಾಗಿ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ. ಎಸ್, ಎಕ್ಸಾಕ್ಟ್ಲಿ, ಅದು ಒಂದು ಸ್ಟ್ಯಾಂಡರ್ಡೈಸ್ ನ ಮೇಂಟೈನ್ ಮಾಡ್ತಾ ಇದೀವಿ. ಖಂಡಿತ, ಖಂಡಿತ, ಲೈಫ್ ಸ್ಪ್ಯಾನ್ ಬಂದೇ ಬರುತ್ತೆ. ಹೌದು. ನೋಡಿ ಸರ್, ನೋಡಿ, ಈ ತರ ನಮ್ಮಲ್ಲಿ ಎರೆಹುಳುಗಳು ಎರಡು ತರ ಮಿಕ್ಸ್ಡ್ ಇಲ್ಲಿ ಇರುತ್ತೆ, ಯುಡ್ರಿಲಸ್ ವಿಜನೆ ಮತ್ತು ಐಸಿನೋಫೆಡೆಡ್ ಅಂತ. ಸರ್, ಈಗ ಒಂದು ಎರೆಹುಳದ್ದು ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ ಬರುತ್ತೆ ಸರ್? ವರ್ಷಗಟ್ಟಲೆ ಏನಿಲ್ಲ, ಇದು ದಿನಗಳ, ತಿಂಗಳು, ತಿಂಗಳು, ಒಂದೂವರೆ ತಿಂಗಳು ಅಷ್ಟೇ. ಒಂದೂವರೆ ತಿಂಗಳು. ಸರ್, ಇದು ಮತ್ತೆ ಏನು, ಒಂದ್ಸಲ ಈಗ ಬಿಟ್ಮೇಲೆ ಈಗ ಒಂದು ಸಲ ತೊಟ್ಟಿ ಒಂದು ಬ್ಯಾಚ್ ಕಂಪ್ಲೀಟ್ ಆದಾಗ ಎಷ್ಟು ಬರ್ಬೋದು ಇದು? ಸರ್, ನೀವು 1 ಕೆಜಿ ಒಂದು ತೊಟ್ಟಿಗೆ ಹಾಕ್ತೀವಿ ಅಂತಂದ್ರೆ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಎರಡು ತಿಂಗಳೊಳಗೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಕೆಜಿ ಮಲ್ಟಿಪಲ್ ಆಗಿರುತ್ತೆ. ಅಷ್ಟೊಂದು ಮಲ್ಟಿಪಲ್? ಹೌದು, ಹೌದು. ಮ್ಯಾಕ್ಸಿಮಮ್ ಇದು 8x12x4 ಇದಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ? 2 ರಿಂದ 5 ಕೆಜಿ ಅಷ್ಟೇ ಮ್ಯಾಕ್ಸಿಮಮ್. ಅಂದ್ರೆ ಹೆಚ್ಚಿನ ಎರೆಹುಳ ಬಿಟ್ಟರೆ ಬೇಗ ಬೇಗ ಪ್ರೊಡಕ್ಷನ್ ಆಗುತ್ತೆ ಅಷ್ಟೇ, ಸಿಂಪಲ್. ಕರೆಕ್ಟ್. ಸರ್, ನೀವು ಬಂದು ಇದು 2ನೇ ಸತಿನೋ 3ನೇ ಸತಿನೋ ಬಂದಿದ್ದೀರಾ ನಮ್ಮ ಪ್ಲಾಂಟ್ಗೆ ವಿನಯ್ ಸರ್, ನವೀನ್ ಸರ್ ಅವರೇ. ಇನ್ನೊಂದು ಸಂತೋಷದ ವಿಚಾರ ಏನಂದ್ರೆ ನಿಮ್ಮ ನಿಮ್ಮ ನೀವು ಮಾಡಿದಂತ ವಿಡಿಯೋಗಳೆಲ್ಲ ಆಲ್ ಓವರ್ ಕರ್ನಾಟಕ ತಲುಪಿ ತುಂಬಾ ಪ್ರಚಾರ ಸಿಕ್ಕಿದೆ ನನಗೆ. ಕರೆಕ್ಟ್. ಆಮೇಲೆ ಇನ್ನೊಂದೇನೆಂದರೆ ನಿಮ್ಮ ಕಡೆಯಿಂದ ನಮಗೆ ಹೆಚ್ಚಿನದಾಗಿ ಸಾವಯವಕ್ಕೆ ಒತ್ತು ಸಿಗ್ತಾ ಇದೆ. ರೈತರೆಲ್ಲ ಸಾವಯವಕ್ಕೆ ಹೋಗ್ತಾ ಇದ್ದಾರೆ ನಿಮ್ಮ ಒಂದು ವಿಡಿಯೋ ನೋಡಿ. ಹಾಗಾಗಿ ನಿಮ್ಮ ವಿಡಿಯೋದಿಂದ ನಮಗೆ ತುಂಬಾ ಸಹಕಾರನೂ ಸಹ ಆಗಿದೆ. ನನ್ನನ್ನು ಸಂಪರ್ಕಿಸಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ಬಂದು 9480501642, ಮತ್ತೆ ಇನ್ನೊಂದು ಮೊಬೈಲ್ ನಂಬರ್ 8088748184.